ಕರ್ನಾಟಕದಲ್ಲಿ ಇತ್ತೀಚೆಗೆ ಮತಾಂತರ ಪ್ರಕ್ರಿಯೆ ಹೆಚ್ಚಾಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಭೇಟಿ ಕೊಟ್ಟು ತಮ್ಮ ಮತದ ಪ್ರಚಾರವನ್ನ ಮಾಡ್ತಾ ಮಾಡ್ತಾ ಅವರನ್ನ ಮತಾಂತರ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಇತ್ತೀಚೆಗೆ ಎರಡು ಮೂರು ದಿನದಲ್ಲಿ ಬೆಳಕಿಗೆ ಬಂದಿದ್ದು ಅಂತಂದ್ರೆ, ಒಂದು ಚಿಕ್ಕಬಳ್ಳಾಪುರ ತಾಲೂಕಿನ ಚೌಳೂರ್ದು, ಇನ್ನೊಂದು ಚಿತ್ರದುರ್ಗದಲ್ಲಿರುವಂತ ಯುವಕನನ್ನ ಮುಸ್ಲಿಂ ಮತಾಂತರ ಮಾಡಿದ್ದು. ಚೌಳೂರ್ನಲ್ಲೂ ಅಷ್ಟೇ ಮುಸ್ಲಿಂ ಮತಾಂತರ ಮಾಡಿದ್ದಾರೆ, ಅಬ್ಬಾಸ್ ಅನ್ನುವಂಥವನು. ಇಲ್ಲೂ ಚಿತ್ರದುರ್ಗದಲ್ಲೂ ಕೂಡ ಮುಸ್ಲಿಮನನ್ನಾಗಿ ಮತಾಂತರ ಮಾಡಿದ್ದಾರೆ, ಒಬ್ಬ ಕುರುಬ ಜನಾಂಗ ಅಂತನ್ನುವಂಥದ್ದು ಗೊತ್ತಾಗಿದೆ. ಸೊ ಇದು ಅಕ್ಷಮ್ಯ ಅಪರಾಧವನ್ನ ತಪ್ಪನ್ನ ಮಾಡ್ತಾ ಇದ್ದಾರೆ, ಖಂಡಿಸ್ತಾ ಇದ್ದೀನಿ. ಮುಸ್ಲಿಂ ಸಮಾಜ ಕ್ರಿಶ್ಚಿಯನ್ ಸಮಾಜಗೆ ಇಲ್ಲಿ ವಾಸಕ್ಕೆ ವಸತಿಗೆ ಅವಕಾಶವನ್ನ ಕೊಟ್ಟಿದ್ದೀವಿ ವಿನಃ ಮತಾಂತರ ಮಾಡಕ್ಕಲ್ಲ. ಕಾನೂನಿದೆ, ಮತಾಂತರ ನಿಷೇಧ ಕಾನೂನು ಇದ್ದಾಗಲೂ ಕೂಡ ಆ ಕಾನೂನನ್ನು ಉಲ್ಲಂಘಿಸಿ, ಕಾನೂನನ್ನು ಗಾಳಿಗೆ ತೂರಿ ಇವತ್ತು ನೀವು ಮತಾಂತರ ಪ್ರಕ್ರಿಯೆಯಲ್ಲಿ ತೊಡಗ್ತಾ ಇರುವಂತಹದ್ದು ನೋಡಿದ್ರೆ, ಎಲ್ಲೋ ಸಂಘರ್ಷಕ್ಕೆ ಇಳಿಯುವಂತಹ ನಿಮ್ಮ ಮಾನಸಿಕತೆ ಇದೆ ಅಂತನ್ನುವಂತಹದ್ದು ಗೊತ್ತಾಗುತ್ತೆ. ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಮುಸ್ಲಿಮರು ಕ್ರಿಶ್ಚಿಯನ್ರು ನಮ್ದೇ ಪಕ್ಷ ಬಂದಿದೆ, ನಮ್ದೇ ಸರ್ಕಾರ ಅಂತನ್ನುವಂತ ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇದ್ದಾರೆ. ಸೊ ಇದು ಸರಿಯಲ್ಲ. ಇದು ವಿಸ್ತಾರವಾದ ಇದೇ ಸಂಘರ್ಷಕ್ಕೆ ಕಾರಣ ಆಗತ್ತೆ ಅಂತನ್ನುವಂತ ಗೊತ್ತಿದ್ದಾಗಲೂ ಕೂಡ ಈ ರೀತಿಯ ಮತಾಂತರ ಯುವಕರನ್ನ ಮಾಡ್ತಾ ಇರುವಂತಹದ್ದು ಇದು ಅಪಾಯಕಾರಿ. ಲವ್ ಜಿಹಾದ್ ಮೂಲಕ ಹಿಂದೂ ಹುಡುಗಿಯರನ್ನ ಇವತ್ತು ಮತಾಂತರ ಮಾಡ್ತಾ ಇರುವಂತಹ ರೀತಿ ಇದೆ. ಹೀಗೆ ಅನೇಕ ವಿಧ ವಿಧದಲ್ಲಿ ಇವರು ಮತಾಂತರ ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂತಹದ್ದು ನಾನು ಖಂಡಿಸ್ತಾ ಇದ್ದೇನೆ, ವಿರೋಧಿಸ್ತಾ ಇದ್ದೇನೆ. ನಿಲ್ಲಿಸಬೇಕು. ಇನ್ನು ಮುಂದೆ ನಿಲ್ಲಿಸದೇ ಇದ್ರೆ ನಾವು ವಿಧಿಗಿಳಿಯಬೇಕಾಗತ್ತೆ. ನಮ್ಮ ಸ್ವಂತ ಧರ್ಮವನ್ನು ಉಳಿಸೋಗೋಸ್ಕರ, ನಮ್ಮ ಮನೆ ಕಾಪಾಡೋಗೋಸ್ಕರ, ಸುರಕ್ಷತೆಗೋಸ್ಕರ ನಾವು ವಿಧಿಗಿಳಿಯಬೇಕಾಗತ್ತೆ. ಎಲ್ಲೆಲ್ಲಿ ಮತಾಂತರ ಮಾಡ್ತಾರೆ ಅಲ್ಲಿ ಸಂಘರ್ಷ ಆಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ ಮುಸ್ಲಿಂ ಸಮಾಜಕ್ಕೆ, ಕ್ರಿಶ್ಚಿಯನ್ ಸಮಾಜಕ್ಕೆ. ಮತ್ತು ಕಾಂಗ್ರೆಸ್ ಸರ್ಕಾರ ಇವರನ್ನು ಹದ್ದುಬಸ್ತಿನಲ್ಲಿಡಬೇಕು, ಕಾನೂನು ಪ್ರಕಾರ ಇವರನ್ನು ಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು. ಮತಾಂತರ ನಿಷೇಧ ಕಾಯ್ದೆಯನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿ ಪ್ರಾರಂಭಕ್ಕನೆ ಕಾಂಗ್ರೆಸ್ ಸರ್ಕಾರ ಹೇಳಿದ್ದು ಉದ್ಧಟತನದ ಮಾತು. ಅಂದ್ರೆ ಮತಾಂತರ ಮಾಡಿ ಅಂತನ, ಏನ್ ಬೇಕಾದಾಗ್ಲಿ ಅಂತ ಸಂಘರ್ಷಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ರಿ. ಅದಲ್ಲದೆ ನೀವು ಯಾಕೆ ಹೇಳ್ತಾ ಇದ್ದೀರಿ ಅಂತ ಅನ್ನೋದು ಗೊತ್ತಾಗತ್ತೆ. ಸೋನಿಯಾ ಗಾಂಧಿಯನ್ನು ಪ್ಲೀಸ್ ಮಾಡೋ ಸಲುವಾಗಿ ಈ ರೀತಿ ಎಲ್ಲ ಷಡ್ಯಂತ್ರ ಕುತಂತ್ರ ಮಾಡಿ ನಮ್ಮ ದೇಶ ಹಾಳು ಮಾಡಿಕೊಟ್ಟಿದ್ರು. ಮತಾಂತರ ನಿಷೇಧ ಕಾನೂನು ವಾಪಸ್ ತಗೊಂಡ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲ, ಸಿದ್ದರಾಮಯ್ಯನವರಿಗೆ ಕುರುಬ ಜನಾಂಗದ ಮತಗಳು ಬೇಕು, ಕುರುಬ ಜನಾಂಗದ ಹಿತ ಬೇಡ. ಇವತ್ತು ಕೋಲಾರ ಜಿಲ್ಲೆಯಲ್ಲಾಗಬಹುದು, ಬೆಳಗಾವಿ ಜಿಲ್ಲೆಯಲ್ಲಾಗಬಹುದು, ಹೀಗೆ ಅನೇಕ ಏಳೆಂಟು ಜಿಲ್ಲೆಗಳಲ್ಲಿ ಕುರುಬ ಸಮಾಜದವರನ್ನು ಮತಾಂತರ ಮಾಡ್ತಾ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯವರ ಬಾಯಿ ಮುಚ್ಕೊಂಡು ಕೂತ್ಕೋಬೇಡಿ. ನಾಳೆ ನಿಮಗೆ ಮತ ಹಾಕೋರು ಕುರುಬ ಜನಾಂಗದವ್ರ ಸಿಗೋಲ್ಲ ಅಂತನ್ನುವಂತದ್ದು ಹೇಳ್ತೀನಿ ನಾವು. ಸೊ ಬೇರೆ ಕ್ರಿಶ್ಚಿಯನ್ರಾಗ್ತಾರೆ, ಮುಸ್ಲಿಮರಾಗ್ತಾರೆ, ಅವ್ರು ನೇರವಾಗಿ ಅವರು ತಮ್ಮ ಧರ್ಮದ ನಾಯಕರಿಗೆ ಓಟ್ ಹಾಕ್ತಾರೆ ಅಂತನ್ನುವಂಥದ್ದು ನಿಮ್ ಗಮನದಲ್ಲಿರಲಿ. ಸೊ ಇತಿಹಾಸದ ಪಾಠ ಸ್ವಲ್ಪ ಕಲ್ತುಕೊಳ್ಳಿ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಈ ರೀತಿಯ ಪ್ರಕ್ರಿಯೆ ಆಗ್ತಾ ಇರುವಂತಹದ್ದು ಮಾನ್ಯ ಮುಖ್ಯಮಂತ್ರಿಗಳು ತಡಿಬೇಕು. ತಮ್ಮ ಸಮಾಜವನ್ನಾದರೂ ಉಳಿಸಿ, ಹಿಂದೂ ಧರ್ಮದ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲದೆ ಇದ್ರು, ಸೊ ತಮ್ಮ ಸಮಾಜದಲ್ಲಿ ಆಗ್ತಾ ಇರುವಂತಹ ಈ ರೀತಿ ಮತಾಂತರವನ್ನಾದರೂ ತಡೆಯುವಂತಹದ್ದು ಪ್ರಕ್ರಿಯೆ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾರೆ.